ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪ್ರಸ್ತುತ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸೆವೆನ್ ವಂಡರ್ಸ್ ಈ ಹೆಸರು ಕೇಳ್ತಾ ಇದ್ದ ಹಾಗೆ ಮನಸ್ಸು ಜಗತ್ತಿನ ನಾನಾ ಮೂಲೆಗಳಿಗೆ ಹಾದು ಹೋಗ್ತಾ ಇರುತ್ತೆ ಆದ್ರೆ ನಮ್ಮ ಪರಂಪರೆ ನಮ್ಮ ಹಿನ್ನೆಲೆ ನಮ್ಮ ಇತಿಹಾಸವನ್ನು ತಿಳಿಸುವ ನಮ್ಮ ರಾಜ್ಯದಲ್ಲಿಯೇ ಅತ್ಯದ್ಭುತ ಅನಿಸುವ ತಾಣಗಳಿವೆ ಪ್ರೇಕ್ಷಣೀಯ ಸ್ಥಳಗಳಿವೆ ವಂಡರ್ಸ್ ಅನ್ನುವ ಜಾಗಗಳಿವೆ ಹಾಗಾಗಿಯೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಅಂತಹ ವಂಡರ್ಸ್ ಅನ್ನ ಇಡೀ ವಿಶ್ವಕ್ಕೆ ಪರಿಚಯಿಸುವ ಪ್ರಯತ್ನಕ್ಕೆ ಮುಂದಾಗಿದೆ ಇದೇ ನಮ್ಮ ಸೆವೆನ್ ವಂಡರ್ಸ್ ಆಫ್ ಕರ್ನಾಟಕ ನಮ್ಮ ಈ ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ನಾವು ಆರಂಭ ಮಾಡೋಣ ಅತ್ಯದ್ಭುತ ಗಾಯಕಿ ಅರ್ಚನಾ ಉಡುಪ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ ಜೈ ಭಾರತ ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇ ಋಷಿಗಳ ಬೀಡೆ

कपिलपतञ्जल गौतमजि ननुत भारतजननियतनुजाती शङ्करमनुज विद्यारण्य बसवेश्वर मध्वर दिव्यारण्य रन्नषडक्षरिपुन्ना पम्पलकुमिपतिजन्ना कुमारव्यासर मङ्गल कवि कोगिलेल पुण्य नानक रामानन्द कबीरर भारत जननियतनुजाती तैलपहोसळराळिनाडि डंकण जकणर नेचिनबीडे कृष्ण शरावति तुंगा, कावेरि अवरङ्गा चैतन्य परमहंस विवेकर भारतजननियतनुजाति सर्वजनाङ्गदशान्ति तोट रसिकर कङ्गळसिलय नोट क्रैस्त मुसल्मान पारसिक जैनरुद्यान जनकन होलुवदोरे धाम गायक वैणिकर रामा ಕನ್ನಡ ನುಡಿ ಕುಣಿದಾಡುವಗೆ ಹ ಕನ್ನಡ ತಾಯಿ ಯಮಕಳ ದೇಹ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನಮ್ಮ ಯಾವುದೇ ಒಂದು ಪ್ರಯತ್ನಕ್ಕೂ ಬೆನ್ನೆಲುಬಾಗಿ ನಿಂತವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳಿಂದ ಅದನ್ನ ಮತ್ತಷ್ಟು ಸುಂದರಗೊಳಿಸುವರು ನಮ್ಮೆಲ್ಲರಲ್ಲೂ ಹುರುಪು ತುಂಬುವ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಪ್ರಧಾನ ಸಂಪಾದಕರಾದ ರವಿ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೇನೆ ಕರ್ನಾಟಕದ ಏಳು ಅದ್ಭುತಗಳು ಇದರ ಘೋಷಣಾ ಸಮಾರಂಭಕ್ಕೆ ನಮ್ಮೆಲ್ಲರಿಗೂ ಸ್ವಾಗತ ಹೌದು ಸುದ್ದಿಯನ್ನು ಹುಡುಕುವಂಥದ್ದು ಸುದ್ದಿಯನ್ನು ಕೊಡುವಂಥದ್ದು ಸುದ್ದಿಯನ್ನು ತೋರಿಸುವಂಥದ್ದು ನಮ್ಮ ಮಾಧ್ಯಮಗಳ ಜವಾಬ್ದಾರಿ ಕರ್ತವ್ಯ ಆದರೆ ಅಷ್ಟೇ ನಮ್ಮ ಕರ್ತವ್ಯ ಅಷ್ಟೇ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿಲ್ಲ ಗೋಯಿಂಗ್ ಬಿಯಾಂಡ್ ದ ಬಾರ್ಡರ್ಸ್ ಫೈಂಡಿಂಗ್ ದ ನ್ಯೂ ಹರೈಜನ್ಸ್ ಹ್ಯಾಸ್ ಬಿನ್ ದ ಹಾಲ್ಮಾರ್ಕ್ ಆಫ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಆ ಪ್ರಯತ್ನವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಆಗಾಗ ಹಮ್ಮಿಕೊಳ್ತಾ ಇರ್ತೀವಿ ಉದಾಹರಣೆಗೆ ಸೇವ್ ವೈಲ್ಡ್ ಲೈಫ್ ಅನ್ನುವಂಥ ಒಂದು ಕಾರ್ಯಕ್ರಮ ಇದು ಕಾಡಂಚಿನ ಗ್ರಾಮಗಳಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನು ಹುಡುಕಾಟ ಆ ಅಭಿಯಾನ ಇವಾಗ ನಡೀತಾ ಇದೆ ಕಾಂತಾರದ ರಿಷಬ್ ಶೆಟ್ಟಿ ಅವರು ಅದರ ರಾಯಭಾರಿಯಾಗಿ ಅಲ್ಲಿ ಕಾಡಂಚಿನ ಗ್ರಾಮಗಳಿಗೆ ವಿಸಿಟ್ ಮಾಡಿ ಅವರು ಸೊಲ್ಯೂಷನ್ ಅನ್ನು ಹುಡುಕ್ತಾ ಇದ್ದಾರೆ ಅದೇ ರೀತಿಯಾಗಿ ವರ್ಷದ ಅಸಾಮಾನ್ಯ ವ್ಯಕ್ತಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ ಇದರಲ್ಲಿ ತೆರೆಮರೆಯ ಕಾಯಿಗಳನ್ನು ಹುಡುಕಿ ಅಪರೂಪದ ವ್ಯಕ್ತಿಗಳನ್ನು ಅಪರೂಪದ ಮಾದರಿಗಳನ್ನು ಗುರುತಿಸಿ ನಾವು ಅವರಿಗೆ ಪ್ರಶಸ್ತಿಯನ್ನು ನೀಡುತ್ತೇವೆ ನಾವು ಪ್ರಶಸ್ತಿಯನ್ನು ನೀಡಿದ ನಂತರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳು ಅಥವಾ ಪದ್ಮಶ್ರೀ ಪ್ರಶಸ್ತಿಗಳು ಹುಡುಕ ಬಂದಂಥ ಏನೋ ಎಷ್ಟೋ ಉದಾಹರಣೆಗಳಿದೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಹುಡುಕುವ ಪ್ರಯತ್ನ ಏನಿದೆಯಲ್ಲ ಕ್ವಾಲಿಟಿ ಏನಿದೆಯಲ್ಲ ಗುಣಮಟ್ಟ ಏನಿದೆಯಲ್ಲ ಇದು ಒಂದು ಅತ್ಯುತ್ಕೃಷ್ಟವಾದಂತಹ ಒಂದು ಹುಡುಕಾಟದ ಪ್ರಕ್ರಿಯೆ ಅದೇ ರೀತಿಯಾಗಿ ನಾವು ಪ್ರಪಂಚದ ಏಳು ಅದ್ಭುತಗಳನ್ನು ಕೇಳಿದ್ದೀವಿ ವಿಶ್ವದ ಏಳು ಅದ್ಭುತಗಳನ್ನು ಕೇಳಿದ್ದೀವಿ ಕರ್ನಾಟಕ ಇಷ್ಟೊಂದು ಅದ್ಭುತವಾದಂಥ ರಾಜ್ಯ ಇಲ್ಲಿ ಯಾಕೆ ಏಳು ಅದ್ಭುತಗಳನ್ನು ಹುಡುಕಬಾರದು ಅನ್ನುವಂಥ ಒಂದು ಕಲ್ಪನೆ ಬಂದಾಗ ಪ್ರಾರಂಭವಾದದ್ದೇ ಈ ಯೋಜನೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ನಮ್ಮ ಜೊತೆಗೆ ಕೈ ಜೋಡಿಸಿರ್ಲಿಲ್ಲ ಅವರು ನಮಗೆ ಉತ್ತೇಜನ ನೀಡಿರಲಿಲ್ಲ ಅಂದರೆ ಇಂಥದ್ದೊಂದು ಪ್ರಾಜೆಕ್ಟನ್ನು ಟೇಕ್ ಆಫ್ ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯ ವಾಕ್ಯನೇ ಇದೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಒಂದು ರಾಜ್ಯ ಹಲವು ಪ್ರಪಂಚ ಅಂತ ಹೌದು ಕರ್ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಅದ್ಭುತವಾದಂಥ ಅನೇಕ ತಾಣಗಳಿದಾವೆ ಅವುಗಳಲ್ಲಿ ಏಳನ್ನು ಹುಡುಕಿ ತೆಗೆಯುವಂಥದ್ದು ಸುಲಭ ಸಾಧ್ಯದ ಮಾತಲ್ಲ ಅದು ಬಹಳ ಸಂಕೀರ್ಣವಾದಂಥ ಮತ್ತು ಅತ್ಯಂತ ಕ್ಲಿಷ್ಟವಾದಂತಹ ಒಂದು ಕೆಲಸ ಈಗಾಗಲೇ ಅನಧಿಕೃತವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದಷ್ಟು ಘೋಷಣೆಗಳು ಇದ್ದಿರ್ಬೋದು ಬಟ್ ಅದನ್ನು ವೆರಿ ಸೈಂಟಿಫಿಕ್ ಮೆಥಡಿಂದ ಪಬ್ಲಿಕ್ಕನ್ನು ಮತ್ತೆ ತಜ್ಞರನ್ನು ನಾವು ಇನ್ವಾಲ್ವ್ ಮಾಡ್ಕೊಂಡು ಅದನ್ನು ಹುಡುಕುವಂತಹ ಪ್ರಕ್ರಿಯೆ ಬಹಳ ಮುಖ್ಯವಾಗಿತ್ತು ಕರ್ನಾಟಕದಲ್ಲಿ ಎಷ್ಟೊಂದು ಅದ್ಭುತಗಳಿದ್ರೂ ನಮ್ಮ ಅದ್ಭುತಗಳ ಆಯ್ಕೆ ಹೇಗಿರಬೇಕು ಅಂತಂದರೆ ಇದು ಸೈಂಟಿಫಿಕ್ ಆಗಿರಬೇಕು ಇದು ಜನಸಾಮಾನ್ಯರನ್ನು ಪ್ರತಿನಿಧಿಸುವ ಹಾಗಿರಬೇಕು ಇದು ತಜ್ಞರು ಓ ಇದು ಸರಿ ಇದೆ ಅಂತ ಹೇಳುವ ಹಾಗಿರಬೇಕು ಹೇಗೆ ಹುಡುಕಿ ತೆಗೆದ್ರು ಅನ್ನೋದನ್ನು ನೀವೀಗ ನೋಡಿದ್ರಿ ಇವತ್ತು ಇದನ್ನು ಘೋಷಣೆಯ ಕಾಲ ಇಡೀ ಕರ್ನಾಟಕ ಕಾಯ್ತಾ ಇರುವಂತಹ ಈ ಕಾಲಕ್ಕೆ ನಮ್ಮ ಘೋಷಣೆಯನ್ನು ಮಾಡೋದಕ್ಕೆ ಬಂದಿದ್ದಾರೆ ಇಡೀ ಯೋಜನೆ ಕಾರ್ಯರೂಪ ಆಗಬೇಕು ಅಂದರೆ ಇದಕ್ಕೆ ಯಾರು ಒಬ್ಬರು ಅಪ್ರೂವಲ್ ಬೇಕಾಗತ್ತೆ ಇಂತಹ ಒಂದು ಯೋಜನೆಯನ್ನ ತಗೊಂಡು ಹೋದಾಗ ಇದನ್ನು ಒಪ್ಪಿಗೆ ಮಾಡಿ ಇದನ್ನು ಮಾಡೋಣ ಅಂತೇಳಿ ಭಾಳ ಸಂತೋಷದಿಂದ ಒಪ್ಪಿಗೆ ಕೊಟ್ಟಂತಹ ಆನಂದ್ ಸಿಂಗ್ ಅವ್ರ ಜೊತೆ ನಮ್ಮ ಜೊತೆಲಿ ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ರಾಜೇಶ್ ಕಾಲ್ರ ಅವರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಇದಲ್ಲದೆ ಇವತ್ತಿನ ಏಳು ಅದ್ಭುತಗಳೇನಿದೆ ಆ ಏಳು ಅದ್ಭುತಗಳನ್ನ ರೆಪ್ರೆಸೆಂಟ್ ಮಾಡುವಂತಹ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆಲಿ ಇದ್ರ ಜೊತೆಲಿ ಇಡೀ ಕಾರ್ಯಕ್ರಮಕ್ಕೆ ಇಡೀ ಅಭಿಯಾನಕ್ಕೆ ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತವರು ಇಡೀ ರಾಯಭಾರಿಯಾಗಿದ್ದವರು ರಮೇಶ್ ಅರವಿಂದ್ ಅವರು ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರನ್ನು ನಾನು ಸ್ವಾಗತಿಸ್ತೇನೆ ಈಗ ನಮ್ಮ ರಾಯಭಾರಿಯಾದಂತಹ ರಮೇಶ್ ಅರವಿಂದ್ ಅವರನ್ನು ವೇದಿಕೆ ಕರೆದು ಎರಡು ಮಾತನ್ನು ಕೇಳೋದಕ್ಕೆ ಸಮಯ ಐ ವೆಲ್ಕಮ್ ಮಿಸ್ಟರ್ ರಮೇಶ್ ಅರವಿಂದ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಾದ ಆನಂದ್ ಸಿಂಗ್ ಅವರಿಗೆ ಫ್ರೆಂಡ್ಸ್ ಇನ್ ಕನ್ನಡಪ್ರಭ ಸುವರ್ಣ ನ್ಯೂಸ್ ಮಿಸ್ಟರ್ ರಾಜೇಶ್ ಕಾರ್ಲಾ ರವಿ ಹೆಗ್ಡೆಜಿ ಜೋಶಿ ವಿನೋದ್ ಮಿಸ್ಟರ್ ರಿಕಿ ಕೇಜ್ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಯೋಚನೆ ಮಾಡಿ ನೋಡಿದ್ರೆ ಅದ್ಭುತಗಳು ಏನು ಕೊರತಾನೇ ಇಲ್ಲ ರೀ ಜೀವನನೇ ಅದ್ಭುತದ ಮೆರವಣಿಗೆ ನಾವೆಲ್ಲ ಉಸಿರಾಡ್ತಿದ್ದೀವಲ್ಲ ನಾವು ಹುಟ್ಟದಾಗ್ಲಿಂದ ಕೊನೆ ಕ್ಷಣವರೆಗೂ ಈ ಉಸಿರಾಟ ಮುಂದುವರಿಯುತ್ತಿಲ್ಲ ಅದಕ್ಕಿಂತ ಅದ್ಭುತ ಬೇಕಾ ಸ್ವಲ್ಪ ಹೊರಹೋಗಿ ನೋಡಿ ಅಲ್ಲೊಂದು ಆಕಾಶದ ದೀಪ ಜಗತ್ತಲ್ಲಿರುವಂತ ಎಲ್ಲ ಜೀವಗಳಿಗೂ ಜೀವವಾಗಿ ಬೆಳಕನ್ನು ಚಲ್ತಾ ಇದೆಯಲ್ಲ ಅದಕ್ಕಿಂತ ಅದ್ಭುತ ಬೇಕಾ ಈ ವಿಷಮದ ಪ್ರಪಂಚದಲ್ಲಿ ಈಗಲೂ ನಾವು ಸ್ನೇಹ ಪ್ರೀತಿ ಆತ್ಮೀಯತೆ ಹೊಂದಾಣಿಕೆ ಅಂತ ಒದ್ದಾಡ್ತೀವಲ್ಲ ಅದಕ್ಕಿಂತ ಅದ್ಭುತ ಬೇಗ ಹಾಗಾಗಿ ಅದ್ಭುತಗಳಿಗೆ ಕೊರತೆ ಇಲ್ಲ ಕೊರತೆ ಇರೋದು ನಾವು ಕೊಡ್ತಿರುವಂತ ಗಮನಕ್ಕೆ ಆ ಗಮನವನ್ನ ಕರ್ನಾಟಕದಲ್ಲಿ ನೂರಾರು ಅದ್ಭುತಗಳಿದೆ ಅದರಲ್ಲಿ ಪ್ರಾತಿನಿಧಿಕವಾಗಿ ಏಳನ್ನ ಆಯ್ಕೆ ಮಾಡಿ ಅದರ ಮೇಲೆ ಬೆಳಕನ್ನು ಕನ್ನಡ ಕನ್ನಡಪ್ರಭ ಹಾಗೂ ಈ ಸುವರ್ಣ ನ್ಯೂಸ್ ಅದರ ರಾಯಭಾರಿಯಾಗಿ ನನ್ನ ಕೇಳ್ಕೊಂಡ್ರು ಆಫ್ಕೋರ್ಸ್ ಐ ಲವ್ಡ್ ಇಟ್ ಇಮಿಡಿಯೇಟ್ಲಿ ಐ ಆಕ್ಸೆಪ್ಟೆಡ್ ಇಟ್ ವರ್ಷ ವರ್ಷ ವಿಶ್ವಸುಂದರಿಯರು ಚೇಂಜ್ ಆಗ್ತಾ ಇರ್ತಾರೆ ಆದರೆ ಈ ಏಳು ವಿಶ್ವ ಸುಂದರಿಯರು ನೂರಾರು ವರ್ಷಗಳಿಂದ ವಿಶ್ವಸುಂದರಿಯಾಗಿ ಉಳಿದಿದ್ದಾರೆ ಸರ್ವಕಾಲಕ್ಕೆ ಈ ಸೌಂದರ್ಯದ ಕಾರಣ ಏನು ಅದು ಮಾತ್ರ ಅಲ್ಲ ನಮ್ಮ ಭಾಷೆ ನಮಗೆ ಇಷ್ಟ ಆಗುತ್ತೆ ಇನ್ನೊಂದು ಭಾಷೆ ಚಿತ್ರಗಳು ನಮಗೆ ಇಷ್ಟ ಆಗದೆ ಇರ್ಬೋದು ನಮ್ಮ ದೇವರು ನಮ್ಗೆ ಇಷ್ಟ ಆಗ್ತಾರೆ ಬೇರೆ ದೇವರು ನಾವು ಒಪ್ಪದೇ ಇರ್ಬೋದು ಆದರೆ ಎಲ್ಲ ಜಾತಿಯವರು ಎಲ್ಲ ಮತದವರು ಎಲ್ಲಾ ದೇಶದವರು ಎಲ್ಲ ಕುಲದವರು ಸರ್ವರು ಒಪ್ಪಿರುವಂತ ಅದ್ಭುತಗಳು ಇವು ದಯವಿಟ್ಟು ಅದನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ಈ ಪಟ್ಟಿಯನ್ನು ವೀಕ್ಷಿಸಿ ಇದನ್ನು ಬಿಟ್ಟು ಎಂಟನೇ ಅದ್ಭುತ ಹೊಂದಿದೆ ನಾಳೆ ಬೆಳಗ್ಗೆ ನೀವು ಎದ್ದು ಕನ್ನಡಿಯಲ್ಲಿ ನೋಡಿದಾಗ ಅದು ಕಾಣುತ್ತೆ ಅದನ್ನು ಜೋಪಾನ ನೋಡ್ಕೊಂಡು ಲಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್